ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಅವರನ್ನು ವಿಚಾರಣೆಗೆ ಕರೆದದ್ದನ್ನು ವಿರೋಧಿಸಿ ಕಾಂಗ್ರೆಸ್ನವರು ಇವತ್ತು ಕೂಡ ಪ್ರತಿಭಟನೆಯನ್ನು ಮುಂದುವರೆಸಿದರು. ಬೆಂಗಳೂರು ಸೇರಿದಂತೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ. ಯಾವ್ಯಾವ ಹಿರಿಯ ಮುಖಂಡರು ಯಾವ್ಯಾವ ಜಿಲ್ಲೆಯಲ್ಲಿದ್ದಾರೋ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಅವರವರು ಪ್ರತಿಭಟನೆ ಮಾಡಿದರು. ಉದಾಹರಣೆಗೆ ಸಿದ್ದರಾಮಯ್ಯನವರು ದಾವಣಗೆರೆಯಲ್ಲಿದ್ದರು, ಸಿದ್ದರಾಮಯ್ಯನವರ ಜೊತೆ ಜಮೀರ್ ಅಹಮ್ಮದ್ ಖಾನ್ ಇದ್ದರು, ಅವರಲ್ಲೇ ಪ್ರತಿಭಟನೆ ಮಾಡಿದರು. ಡಾಕ್ಟರ್ ಜಿ ಪರಮೇಶ್ವರ್ ಮೈಸೂರಿನಲ್ಲಿ, ಡಿ ಕೆ ಶಿವಕುಮಾರ್ ಹುಬ್ಳಿಲಿ, ಎಂ ಬಿ ಪಾಟೀಲ್ ಬೆಳಗಾವಿಲಿ, ಮಂಗಳೂರಿನಲ್ಲಿ ರಮಾನಾಥ್ ರೈ, ಉಡುಪಿಯಲ್ಲಿ ಯು ಟಿ ಖಾದರ್, ಗದಗ್ನಲ್ಲಿ ಸಲೀಂ ಅಹಮ್ಮದ್, ವಿಜಯಪುರದಲ್ಲಿ ಸತೀಶ್ ಜಾರಕಿಹೊಳಿ, ಕಲಬುರಗಿಯಲ್ಲಿ ಈಶ್ವರ್ ಖಂಡ್ರೆ, ಚಾಮರಾಜನಗರದಲ್ಲಿ ಪುಟ್ಟರಂಗ ಶೆಟ್ಟಿ, ಹೀಗೆ ಜಿಲ್ಲಾ ಕೇಂದ್ರಗಳಿಗೆ ತೆಗೆದುಕೊಂಡು ಹೋದರು ಇವತ್ತು ಪ್ರತಿಭಟನೆಯನ್ನು. ಪ್ರತಿಭಟನೆಯ ದೃಶ್ಯ ನೋಡ್ತಾ ಇದೆ. ಡಿ ಕೆ ಶಿವಕುಮಾರ್ ಹುಬ್ಬಳ್ಳಿಯಲ್ಲಿ ನಡೆಸಿದ ಪ್ರತಿಭಟನೆ, ಶಿವಕುಮಾರ್ ಏನ್ ಮಾತಾಡಿದ್ರೆ ಕೇಳಿಸ್ಬೇಕು. ಅಚ್ಚೇ ದಿನ ಹಿಂಗೆ ಅಂತ ಹೇಳಿದ್ರಿ. ಇವತ್ತು ಜನ ನೆಮ್ಮದಿ ಅಂತ ಇದಾರ? ಪೆಟ್ರೋಲ್ ಡೀಸೆಲ್ ಅಡಿಗೆ ಎಣ್ಣೆ ಗೊಬ್ಬರ ಹಾಲು ಮೊಸರು ಮಂಡಕ್ಕಿ ಇಡಿ ಆಫೀಸ್ನ ಸಿಬಿಐ ಆಫೀಸ್ನ ಇನ್ಕಮ್ ಟ್ಯಾಕ್ಸ್ನ ದುರುಪಯೋಗ ಮಾಡಿಕೊಂಡು ನಮ್ಮ ಧ್ವನಿಯನ್ನು ಹತ್ತಾಕಬೇಕು, ಧ್ವನಿ ಎತ್ತಬಾರ್ದು ಅವರ ವಿರುದ್ಧ ಅಂಥೇಳಿ ನಮ್ಮ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಕಿಕ್ಕಳ ಕೊಡಲಿಕ್ಕೆ ಹೊರಟಿದ್ದಾರೆ. ಈಗ ಸುಮ್ಮನೆ ಅವ್ರನ್ನ ನೀವು ಎದುರಿಸ್ಬೇಕು, ಬೆದರಿಸ್ಬೇಕು, ಕಾಂಗ್ರೆಸ್ ಅವ್ರನ್ನೆಲ್ಲ ಮನೆ ಸೇರಿಸ್ಕೋಬೇಕು, ಬಿ ಜೆ ಪಿಗೆ ಬಂದ್ಬಿಡಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಎದುರುಕೊಂಡು ಅವ್ರ ವಿರುದ್ಧ ಯಾರು ಮಾತಾಡ್ತಾರೆ ಅವರ ಬಾಯನ್ನು ಮುಚ್ಚುವಂಥ ಕೆಲಸ ಏನಾಗ್ತಾ ಇದೆಯಲ್ಲ, ಇದನ್ನು ಸಹಿಸ್ಕೊಂಡು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಪರವಾಗಿ ಎಲ್ಲ ಪ್ರತಿಭಟನೆ ಬಗ್ಗೆ ಹೇಳಿದ್ವಿ. ಕೋಲಾರದ ಒಂದು ಹೇಳಿಲ್ಲ, ನಿಮ್ಮ ಕೋಲಾರದ ಇಂಟ್ರೆಸ್ಟಿಂಗ್ ಸಪ್ರೇಟಾಗಿ ಹೇಳಬೇಕು ಅಂತ ಸುಮ್ಮನೆ ಇದ್ವಿ. ಕೋಲಾರದ ಗಾಂಧೀವನದಲ್ಲಿ ಕಾಂಗ್ರೆಸ್ಸಿನ ಪ್ರತಿಭಟನೆ. ಪ್ರತಿಭಟನೆ ವಿಷಯ ಸ್ಪಷ್ಟ ಇದೆ. ಸೋನಿಯಾ ಗಾಂಧಿ ಅವರನ್ನು ಇಡಿ ಯಾಕೆ ವಿಚಾರಣೆ ಕರೀತಾ ಇದೆ? ಇದರ ಹಿಂದೆ ರಾಜಕೀಯ ಹುನ್ನಾರ ಇದೆ. ಬಿ ಜೆ ಪಿಯವರು ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಸೋನಿಯಾ ಗಾಂಧಿ ಅವರಿಗೆ ಜಯವಾಗಲಿ, ಬಿ ಜೆ ಪಿಗೆ ಧಿಕ್ಕಾರ, ನರೇಂದ್ರ ಮೋದಿಗೆ ಧಿಕ್ಕಾರ, ಇದೇ ಪ್ರೊಟೆಸ್ಟಿನ ಅಜೆಂಡ. ಆದರೆ ಗಾಂಧೀವನದಲ್ಲೇ ಪ್ರತಿಭಟನೆ, ಎರಡು ವೇದಿಕೆ ಇದೆ. ಒಂದು ಮಾಜಿ ಕೇಂದ್ರ ಸಚಿವ ಕೆ ಎಚ್ ಮುನಿಯಪ್ಪನವರದು, ಇನ್ನೊಂದು ಮಾಜಿ ಸ್ಪೀಕರು ಶ್ರೀನಿವಾಸ್ಪುರ ಶಾಸಕ ರಮೇಶ್ ಕುಮಾರ್ ಅವರದು. ಒಂದೇ ಜಾಗದಲ್ಲಿ ಎರಡು ವೇದಿಕೆ, ಎಣ್ಣೆ ಸಿಗಕ ಇಬ್ಬರಿಗೂ, ಮಾಜಿ ಸಂಸದರಿಗೂ ಹಾಲಿ ಶಾಸಕರಿಗೂ ಎಣ್ಣೆ ಸಿಗಕ, ಒಬ್ಬರು ಮುಖ ಒಬ್ಬರು ನೋಡೋದಿಲ್ಲ. ನನ್ನನ್ನು ಈ ಸಲ ಎಂ ಪಿ ಎಲೆಕ್ಷನ್ನಲ್ಲಿ ಸೋಲಿಸೋದಕ್ಕೆ ಕಾರಣರಾದ ಸೂತ್ರಧಾರಿಯೇ ರಮೇಶ್ ಕುಮಾರ್ ಅಂತ ಕೆ ಎಚ್ ಮುನಿಯಪ್ಪನವ್ರಿಗೆ ಸಿಕ್ಕಿ. ಕೆ ಎಚ್ ಮುನಿಯಪ್ಪ ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗರೆಲ್ಲ ಸೇರ್ಕೊಂಡು ಸಂಸತ್ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಿದ್ರು ಅಂತ ಸಿಟ್ಟನ್ನು ಬಹಳ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಪ್ರತಿಭಟನೆಯಲ್ಲೂ ಒಂದಾಗಿ ನಿಂತ್ಕೊಳ್ಳೋದಿಲ್ಲ ಅಂತ. ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.